ಇನ್ನು ಚನ್ನಪಟ್ಟಣದಲ್ಲಿ ಮುಂದುವರೆದಿದೆ ಘಟಾನುಘಟಿಗಳ ಪ್ರಚಾರ. ಮೊಮ್ಮಗನ ಪರ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರ ಮಾಡ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ಕ್ಷೇತ್ರದಲ್ಲೇ ಬೀಡುಬಿಟ್ಟಿದ್ದಾರೆ ಕುಮಾರಸ್ವಾಮಿ. ಯೋಗೇಶ್ವರ್ ಪರ ಕಾಂಗ್ರೆಸ್ ಸಚಿವರ ನಿರಂತರ ಪ್ರಚಾರ ನಡೀತಾ ಇದ್ರೆ ನಿನ್ನೆ ಸಿಎಂ ಇವತ್ತು ಡಿಸಿಎಂ ಯೋಗೇಶ್ವರ್ ಪರ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು ಕಡೆ ದೇವೇಗೌಡರು ಕುಮಾರಸ್ವಾಮಿ, ಮತ್ತೊಂದು ಕಡೆ ಸಿಎಂ ಮತ್ತು ಡಿಸಿಎಂ ಇಬ್ಬರ ನಡುವೆ ಪ್ರಚಾರದ ಭರಾಟೆ ಜೋರಾಗಿ ನಡೀತಾ ಇದೆ. ಇದರ ಮಧ್ಯೆ ದೇವೇಗೌಡರು ಮಾತಾಡಿದ್ದಾರೆ, ನಾನು ಈ ಕ್ಷೇತ್ರಕ್ಕೆ ಏನು ಮಾಡಿದೆ ಅಂತ ಹೇಳಲ್ಲ, ನಾನು ಇಗ್ಗಲೂರು ಡ್ಯಾಮ್ ಕಟ್ಟಿಸಿದ್ದೆ, ಆದರೆ ಅವರು ಯಾರೋ ಭಗೀರಥ ಅಂತ ಹೇಳ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಕುಮಾರಸ್ವಾಮಿ ಕೂಡ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ದೇವೇಗೌಡರು ಏನು ಮಾತಾಡಿದ್ರು ಹಾಗಾದ್ರೆ ಕುಮಾರಸ್ವಾಮಿ ಏನ್ ಹೇಳಿದ್ರು ಕೇಳಿಸ್ತು. ಇಗ್ಗಲೂರು ಅಣೆಕಟ್ಟೆ ಕಟ್ಟಿದೆ, ನಾನು ಕಟ್ಟಿ, ಅವನು ಯಾರೋ ಭಗೀರಥ ನೀರ್ ತಂದ ನೀರು ಅದೆಲ್ಲ ಹೇಳಿ ಬಿಡಿ ಹಾಕಿದ್ದೀನಿ 92 ವರ್ಷ ನಿಂತಿದ್ರೆ ನಾವು ಕೂತ್ಕೊಂಡು ಮಾತಾಡಕ್ ಇಷ್ಟ ಇಲ್ಲ. 92 ಆದ್ರೂ ನಿಂತು ಮಾತಾಡುವ ರೈತರ ಮಗ ನನಗೆ, ನಾನು ನಿನ್ನೆನೂ ಮುಖ್ಯಮಂತ್ರಿ, ಇವತ್ತು ಮುಖ್ಯಮಂತ್ರಿ, ನಾಳೆಗೂ ಮುಖ್ಯಮಂತ್ರಿ, ನಿಮ್ದು ಅಹಂಭಾವ. ಯಾವ ಸಿದ್ದರಾಮಯ್ಯ ನನ್ನೇ ಲೋಕಕ್ಕೆ ಮುಂದೆ ಹೋಗಿ ಮುಂದೆ ಹೇಳಿ, ನನ್ನ ರೈತರ ಕಷ್ಟ ಸುಖ ಗೊತ್ತು ನನಗೆ, 1-2 ಎಷ್ಟು ಬೇಕಾದ್ರೂ ಮಾತ್ರ. ಇಲ್ಲಿ ಯಾರ್ಯಾರ ಜಮೀನ ಹೇಗೆ ಕನಕಪುರದಲ್ಲಿ ಲೂಟಿ ಮಾಡಿದ್ದಾರೆ ಹೋಗಿ ನೋಡ್ಕೊಂಬನಿ. ನಾವು ನೀವು ರೈತನ ಮಕ್ಕಳು ಬಡತನದ ಬೇಗೆಯನ್ನ ಊಟ ಮಾಡಿದ್ದೇವೆ. ನನ್ನ ಮುಖ್ಯಮಂತ್ರಿಗಳ ಭಾಷಣದಲ್ಲಿ ಚನ್ನಪಟ್ಟಣಕ್ಕೆ ಏನ್ ಕೊಡ್ತೀವಿ ಅಂತಕ್ಕಂಥದ್ದು ಎಲ್ಲೂ ಹೇಳಲಿಲ್ಲ. ದೇವೇಗೌಡರ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿ ಬಗ್ಗೆ, ನನ್ನ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡಿ ಓದಿದ್ ಬಿಟ್ರೆ ಚನ್ನಪಟ್ಟದಲ್ಲಿ ಏನ್ ಸಮಸ್ಯೆ ಇದೆ, ಚನ್ನಪಟ್ಟಕ್ಕೆ ನಮ್ಮ ಸರ್ಕಾರದ ಮುಂದಿನ ಕಾರ್ಯಕ್ರಮ ಏನ್ ಕೊಡ್ತಾ ಇದ್ದೇವೆ ಅಂತಕ್ಕಂಥದ್ದು ಒಂದು ಸಣ್ಣ ವರ್ಡು ಇಲ್ಲ, ಪದಬಳಕೆ ಇಲ್ಲ. ಇನ್ನ ಕೆಲವು ಮಂತ್ರಿಗಳಂತೂ ಕುಮಾರಸ್ವಾಮಿ ಚನ್ನಪಟ್ಟಣಕ್ಕೆ ಏನ್ ಮಾಡವನೆ, ಏನೂ ಅಭಿವೃದ್ಧಿ ಆಗಿಲ್ಲ, ಏನೂ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿದ್ದು. ಅಭಿವೃದ್ಧಿ ಅನ್ನೋದು ಚನ್ನಪಟ್ಟಣದಲ್ಲಿ ಸುತ್ತ ಇದಾರಲ್ಲ ಆ ಮಂತ್ರಿಗಳು, ಅವ್ರ ಕ್ಷೇತ್ರದಲ್ಲಿ ರಸ್ತೆಗಳನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ, ಅವ್ರ ಕ್ಷೇತ್ರಗಳಲ್ಲಿ ಹಳ್ಳಿಗಳನ್ನ ಯಾವ ರೀತಿ ಇಟ್ಕೊಂಡಿದ್ದಾರೆ, ಸ್ವಲ್ಪ ಅದನ್ನ ಕರ್ಕೊಂಡೋಗಿ ಜನಕ್ಕೆ ತೋರಿಸಿ. ಅಭಿವೃದ್ಧಿ ಅಂದ್ರೆ ಅರ್ಥ ಏನು, ಯಾವ ಥರ ಅಭಿವೃದ್ಧಿ ಮಾಡಬೇಕು, ಲೂಟಿ ಹೊಡೆಯೋದಿದೆಯಲ್ಲ, ಅಧಿಕಾರಿಗಳನ್ನ ಪೋಸ್ಟಿಂಗ್ ಹಾಕ್ಸ್ಬೇಕಾದ್ರೆ ಆ ಕ್ಷೇತ್ರಗಳಿಗೆ ಅದಕ್ಕೆ ಕಮಿಷನ್ ತಗೊಳ್ಳೋದು, ಗುತ್ತಿಗೆ ಕೊಟ್ಟಾಗ ಗುತ್ತಿಗೆದಾರರ ಕಮಿಷನ್ ತಗೊಳ್ಳೋದು, ಇದು ಅಭಿವೃದ್ಧಿನಾ? ನನಗೆ ನಿಜಕ್ಕೂ ಅಭಿವೃದ್ಧಿಯ ಪದ ಇಲ್ಲಿ ಯಾರ್ಯಾರ ಜಮೀನ ಹೇಗೆ ಕನಕಪುರದಲ್ಲಿ ಲೂಟಿ ಮಾಡಿದ್ದಾರೆ ಹೋಗಿ ನೋಡ್ಕೊಂಬನಿ. ಇನ್ನೊಂದು ಚುನಾವಣೆ ಇವತ್ತು ನಿಮ್ಮ ರಕ್ತವನ್ನು ಹೇಗಿರ್ತಾ ಇದ್ದಾರೆ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಕ್ಷಣ ಹಠ ಒಬ್ಬ ಹಳ್ಳಿಯ ರೈತನ ಮಗ ದೇವೇಗೌಡ ಬರ್ತೇನೆ ಮತ್ತೆ ರಾಜ್ಯದ ಲೂಟಿಯನ್ನು ಮಾಡತಕ್ಕಂತ ಈ ಸರ್ಕಾರವನ್ನ ಕಿತ್ತೊಗೆಯಲಿಕ್ಕೆ 8 ಬಾರಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ, ತಮ್ಮ ಸುಪುತ್ರ ಕುಮಾರಸ್ವಾಮಿ ಮೇಲೂ ನನ್ನನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇದಕ್ಕಿನ್ನ ಇನ್ನೇನು ಬೇಕು? ನಮ್ಮ ಕ್ಷೇತ್ರದ ಜನತೆ ನನಗೆ ದೇವರಿದ್ದಂಗೆ, ಅವ್ರ ಆಶೀರ್ವಾದ ಇದೆ. ಪಾಪ ಏನೋ ಮೊಮ್ಮಗನ ಎಲೆಕ್ಷನ್ ನಿಲ್ಲಿಸಿದ್ದಾರೆ. ಈಗ ನೆನೆ ಸಿದ್ದರಾಮಯ್ಯ ಹೇಳಿದ್ರೆ ಬೇರೆ ಮೊಮ್ಮಗ ಏನೋ ಮಾಡಿದಾಗ ಕಣ್ಣಲ್ಲಿ ನೀರು ಬರಲಿಲ್ಲ ಜನತೆ ಬಗ್ಗೆ. ಈಗ ಏನು ಬೇಕಾದ್ರೂ ಮಾತಾಡಲಿ. ಇನ್ನು ಮತ್ತೊಂದು ಕಡೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಕಾರ್ಡದಲ್ಲಿ ಜೆಡಿಎಸ್ ರಣತಂತ್ರ ರೂಪಿಸ್ತಾ ಇದೆ. ನಿಖಿಲ್ ಗೆಲುವಿಗಾಗಿ ಜಾತಿ ಕಾರ್ಡ್ ಪ್ಲೇ ಮಾಡಿದ್ರ ದಳಪತಿ. ಸಣ್ಣ ಸಣ್ಣ ಸಮುದಾಯವನ್ನ ಟಾರ್ಗೆಟ್ ಮಾಡ್ತಾ ಇದೆ ಜೆಡಿಎಸ್. ಕಡಿಮೆ ಮತಗಳ ಯಾವ್ಯಾವ ಮತಗಳಿದೆಯೋ ಆ ಮತಗಳನ್ನ ಸೆಳೆಯೋದ್ರತ್ತ ಜೆಡಿಎಸ್ ಚಿತ್ತ ಹರಿಸ್ತಾ ಇದೆ. ಚನ್ನಪಟ್ಟಣದಲ್ಲಿ ಗಂಗಮತಸ್ಥ ಸಮುದಾಯ ಗಂಭೀರವಾಗಿ ಪರಿಗಣನೆಗೆ ತಗೊಂಡಿದ್ದಾರೆ. 8,000 ಮತಗಳು, 8-10,000 ಮತಗಳಿವೆ. ಆ ಮತಗಳನ್ನ ಸೆಳೆಯೋದಕ್ಕೆ ದೇವೇಗೌಡರು ಲೆಕ್ಕಾಚಾರ ಹಾಕಿದ್ದಾರೆ. ಪ್ರಚಾರ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ, ಎಂಎಲ್ಸಿ ಸ್ಥಾನ ನೀಡ್ತೀವಿ ಅಂತ. ಮುನಿಯಪ್ಪನ ದೊಡ್ಡಿ ಪ್ರಚಾರ ಸಭೆಯಲ್ಲಿ ಗೌಡರ ಅಚ್ಚರಿಯ ಹೇಳಿಕೆ.
ಇಬ್ಬರು ಮಹಾನ ಈ ರಾಜ್ಯ ಆಡ್ತಾ ಅವರು 15 ತಿಂಗಳಲ್ಲಿ 5 ಗ್ಯಾರಂಟಿ ಮುಗಿತದೆ, 5 ಗ್ಯಾರಂಟಿ. ಈಗ 4ನೇ ಗ್ಯಾರಂಟಿ ಯಾಕೋ ಅಲುಗಾಡ್ತಾ ಇದೆ. ನಾನು ಹೇಳಲ್ಲ, ತಾಯಿ ಮಂತ್ರಿಗಳು ಹೇಳ್ತಾರೆ ಅಲುಗಾಡ್ತಾ. ಯಾಕೆ ಟ್ರೆಜರಿಯಲ್ಲಿ ಕಾಸಿಲ್ಲ, ನುಂಗಿ 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 ನೀರ್ ಕುಡಿತಾ ಇದ್ದಾರೆ ಇವತ್ತು ಮಹಾನಾಯಕರುಗಳು. ಚಿನ್ಸ್ವಾಮಿ ದೇವೇಗೌಡರು ಬದುಕಿರೋ ಕಾಲದಲ್ಲಿ ಒಂದಿನ ಈ ಹುಡುಗನ್ನ ಒಂದಿನ ನಾನು ನನ್ನ ಜೀವನದಲ್ಲಿ ಇವನು ವಿಧಾನಸಭೆಯಲ್ಲೋ ವಿಧಾನ ಪರಿಷತ್ತು ಕೂರಿಸ್ತಕ್ಕಂತ ಸನ್ನಿವೇಶ ಬರ್ತಾ ಇವತ್ತು ನೀವು ಇವತ್ತು ಏನು ಹೇಳಿ ಎದ್ದು ಹೇಳಿ ಹೋರಾಟ ಮಾಡಿ. ದೊಡ್ಡ ದೊಡ್ಡ ಸಮುದಾಯಗಳ ಜೊತೆ ಜೊತೆಗೆ ಸಣ್ಣ ಸಣ್ಣ ಸಮುದಾಯಗಳು ಏನಿದೆಯೋ ಆ ಸಮುದಾಯಗಳನ್ನ ಸೆಳೆಯುವ ಪ್ರಯತ್ನವನ್ನ ಜೆಡಿಎಸ್ ಈಗ ಮಾಡ್ತಾ ಇದೆ. ಅಲ್ಲಿ ತಿಗಳರು ಬರ್ತಾರೆ, ಗಂಗಮತಸ್ಥರು ಬರ್ತಾರೆ, ಯಾದವರು ಬರ್ತಾರೆ, ಸಣ್ಣ ಸಣ್ಣ ಸಂಖ್ಯೆಯಲ್ಲಿದ್ದಾರೆ. ಅವರನ್ನ ಸೆಳೆದುಕೊಳ್ಳೋ ಪ್ರಯತ್ನಕ್ಕೆ ಈಗ ಜೆಡಿಎಸ್ ಮುಂದಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹೊತ್ಕೊಂಡು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಗಂಗಮತಸ್ಥರನ್ನ ಸೆಳೆಯುವ ಪ್ರಯತ್ನ ದೊಡ್ಡಗೌಡರು ಮಾಡ್ತಿದ್ದಾರೆ, ಮುಸ್ಲಿಂ ಮತಗಳು ಕೂಡ ಚದರದಂತೆ ಪ್ರಯತ್ನಗಳನ್ನ ಹಿಂದಿನಿಂದಲೂ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಮತಗಳ ಸಮುದಾಯವಾರು ಕಟ್ಟಿಟ್ಕೊಳ್ಳೋದಕ್ಕೆ ಜೆಡಿಎಸ್ ಏನೆಲ್ಲ ಪ್ರಯತ್ನ ಪಡ್ತಾ ಇದೆ ಈಗ? ಎಸ್ ಭಾವರ, ಚನ್ನಪಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಹೆವಿವೇಟ್ ನಾಯಕರ ಪ್ರಚಾರ ಮುಂದುವರೆದಿದೆ. ಜೆಡಿಎಸ್ ಪರವಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ಅಭ್ಯರ್ಥ ಪ್ರಚಾರ ಮಾಡ್ತಾ ಇರತಕ್ಕಂಥ ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಸಣ್ಣ ಸಣ್ಣ ಸಮುದಾಯಗಳನ್ನು ಉದ್ದೇಶಿಸಿ ಮಾಡಿರತಕ್ಕಂಥ ಭಾಷಣ ಇಡೀ ಚುನಾವಣೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ತಂದುಕೊಡಬಹುದು ಅಂತಕ್ಕಂಥ ನಿರೀಕ್ಷೆಗಳಿದೆ. ಬಹಳ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಅಂದರೆ ಚನ್ನಪಟ್ಟ ಕ್ಷೇತ್ರದಲ್ಲಿ ತಿಗಳರು ಗಂಗಮತ ಸೇರಿದಾಗೆ ಚಿಕ್ಕ ಚಿಕ್ಕ ಸಮುದಾಯಗಳು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ಪರಿಣಾಮಗಳನ್ನು ಬೀರ್ತಕ್ಕಂಥ ಸಮುದಾಯ. ಹಾಗಾಗಿ ಆ ಸಮುದಾಯಗಳ ದರ್ಶನಇಟ್ಕೊಂಡು ಮಾಜಿ ಪ್ರಧಾನಿ ದೇವೇಗೌಡರು ಇವತ್ತು ಭಾಷಣ ಮಾಡಿರ್ತಕ್ಕಂಥದ್ದು ಮತ್ತು ಗಂಗಮತ ಸಮುದಾಯಕ್ಕೆ ಒಂದು ವಿಧಾನ ಪರಿಷತ್ ಸ್ಥಾನವನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಅಧಿಕೃತವಾಗಿ ಪ್ರಚಾರ ಸಭೆಯಲ್ಲಿ ಈ ಬಗ್ಗೆ ಘೋಷಣೆ ಮಾಡಿರ್ತಕ್ಕಂಥದ್ದು ಇಡೀ ಕ್ಷೇತ್ರದಲ್ಲಿ ಒಂದು ರೀತಿ ಅಚ್ಚರಿಗೆ ಕಾರಣವಾಗಿದೆ. ಬಹಳ ಮುಖ್ಯವಾಗಿ ಗಂಗಮತ ಸಮುದಾಯ ಸಂಘಟನೆಯಲ್ಲಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮತ್ತು ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳನ್ನು ಉಂಟು ಮಾಡಬಹುದು ಅನ್ನೋಂಥ ಕಾರಣಕ್ಕಾಗಿ ಆ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಕೂಡ ದೃಶ್ಯನಿಟ್ಟುಕೊಂಡು ಮಾಜಿ ಪ್ರಧಾನಿ ದೇವೇಗೌಡರು ಭರವಸೆಗಳನ್ನು ನೀಡಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಕೇವಲ ಪ್ರಬಲ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತದಾರರಷ್ಟೇ ಅಲ್ಲ, ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಚಿಕ್ಕ ಚಿಕ್ಕ ಸಮುದಾಯಗಳು ಕೂಡ ಒಂದು ಕಡೆ ಇದೆ. ಒಂದು ಕಡೆ ತಿಗಳರಿದ್ದಾರೆ, ಬೆಸ್ತರಿದ್ದಾರೆ, ಕುರುಬರಿದ್ದಾರೆ, ಮುಸ್ಲಿಮರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಹೀಗೆ ಬೇರೆ ಬೇರೆ ಸಮುದಾಯ ಉಪ್ಪಾರು ಕುಟುಂಬಗಳು ಕೂಡ ಈ ಒಂದು ಕ್ಷೇತ್ರದಲ್ಲಿದೆ. ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಎಡ ಬಲಕ್ಕೆ ಸೇರಿರ್ತಕ್ಕಂಥ ಸಮುದಾಯಗಳ ಮತದಾರರು ಕೂಡ ಈ ಕ್ಷೇತ್ರದಲ್ಲಿದ್ದಾರೆ. ಹಾಗಾಗಿ ಆಯಾ ಸಮುದಾಯಗಳಿಗೆ ಸಂಬಂಧಿಸಿದಾಗೆ ಆಯಾ ಸಮುದಾಯಗಳ ದೃಷ್ಟಿಯಲ್ಲಿಟ್ಟುಕೊಂಡು ಮಾಜಿ ಪ್ರಧಾನಿ ದೇವೇಗೌಡರು ಭಾಷಣವನ್ನು ಮಾಡ್ತಾರೆ. ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಿದ್ದಾರೆ, ಅಂಬೇಡ್ಕರ್ ಕಾಂಗ್ರೆಸ್ ನಡೆಸಿಕೊಂಡಂಥ ರೀತಿಯ ಬಗ್ಗೆ ಮಾತಾಡಲಾಗ್ತಾ ಇದೆ ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮುಸ್ಲಿಂ ಸಮುದಾಯಕ್ಕೆ ಯಾವ ರೀತಿಯಾಗಿ ನೆರವುಗಳನ್ನು ನೀಡಲಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಲಾಗ್ತದೆ. ಜೊತೆಗೆ ಹೈನುಗಾರಿಕೆ ಪೂರಕವಾಗಿರ್ತಕ್ಕಂಥ ಕ್ರಮಗಳನ್ನು ತೆಗೆದುಕೊಂಡಂಥ ಕಾರಣಕ್ಕಾಗಿ ಇಲ್ಲಿಯ ಕೆರೆಗಳು ತುಂಬಿಸಿರುವಂಥ ವಿಚಾರ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಕೂಡ ಚರ್ಚೆಗಳಾಗ್ತಾಯಿದೆ. ಯಾಕಂದ್ರೆ ಈ ಕ್ಷೇತ್ರದಲ್ಲಿ ಪ್ರಬಲ ಸಮುದಾಯಗಳ ಮತಗಳನ್ನಷ್ಟೇ ಹೆಚ್ಚಿಕೊಂಡ್ರೆ ಸಾಕಾಗುವುದಿಲ್ಲ, ಬದಲಾಗಿ ಚಿಕ್ಕ ಚಿಕ್ಕ ಸಮುದಾಯಗಳ ಮತಗಳು ಕೂಡ ಅಗತ್ಯವಾಗಿರುವಂಥ ಕಾರಣಕ್ಕಾಗಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ರಾಜಕೀಯ ಪ್ರಜ್ಞೆಯನ್ನು ಹೊಂದಿರತಕ್ಕಂಥ ದಿಟ್ಟವಾದ ಸ್ಪಷ್ಟವಾದ ಮತ್ತು ಅತ್ಯಂತ ಕಠಿಣವಾಗಿರುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾದಂಥ ಸಮುದಾಯವಾಗಿರ್ತಕ್ಕಂಥ ಗಂಗಾಮತಸ್ಥ ಸಮುದಾಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ವಿಧಾನ ಪರಿಷತ್ ಸ್ಥಾನವನ್ನು ನೀಡ್ತೇವೆ ಅಂತಕ್ಕಂಥ ಮಾತನ್ನು ದೇವೇಗೌಡರು ಹೇಳಿರ್ತಕ್ಕಂಥದ್ದು ಇಡೀ ಚುನಾವಣಾ ರಣಕಾಲದಲ್ಲಿ ಬಹಳ ಚರ್ಚೆಗೆ ಕಾರಣವಾಗಿರ್ತಕ್ಕಂಥದ್ದು ಭಾವನಾ. ಎಸ್, ಇದರ ಜೊತೆಗೆ ಆಡಿಯೋ ವಾರ್ ಕೂಡ ಜೋರಾಗಿ ನಡೀತಾ ಇದೆ. ಒಂದು ಕಡೆ ಡಿ ಕೆ ಸುರೇಶ್ ಒಂದು ಆಡಿಯೋ ರಿಲೀಸ್ ಮಾಡ್ತಾರೆ, ಮತ್ತೊಂದು ಕಡೆ ಕುಮಾರಸ್ವಾಮಿ ಒಂದು ಆಡಿಯೋ ರಿಲೀಸ್ ಮಾಡ್ತಾರೆ. ಈಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ಈ ಆಡಿಯೋ ಬಾಂಬ್ ವರ್ಕ್ ಆಗುತ್ತಾ? ಎಸ್, ಸಿ ಪಿ ಯೋಗೇಶ್ ಅವರು
ಯಾವಾಗ ಕಾಂಗ್ರೆಸ್ಗೆ ಬಂದರೂ ಸಹಜವಾಗಿ ಅದು ಆರಂಭಗೊಂಡಿತ್ತು. ಯಾಕೆಂತಂದರೆ ಸಿ ಬಿ ಯೋಗೇಶ್ ಇತರ ಪಕ್ಷದಲ್ಲಿ ಇದ್ದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ, ಡಿ ಕೆ ಸುರೇಶ್ ಅವ್ರ ಬಗ್ಗೆ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾಡಿರ್ತಕ್ಕಂಥ ಮಾತುಗಳು, ನಂತರದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹೇಳಿರ್ತಕ್ಕಂಥ ಹೇಳಿಕೆಗಳು, ಮತ್ತು ಈಗ ಕಾಂಗ್ರೆಸ್ಗೆ ಬಂದ ನಂತರದಲ್ಲಿ ಕುಮಾರಸ್ವಾಮಿ ಮೇಲೆ ವ್ಯಕ್ತಪಡಿಸಿರ್ತಕ್ಕಂಥ ಹೇಳಿಕೆಗಳು ಸಹಜವಾಗಿ ಕ್ಷೇತ್ರದಲ್ಲಿ ಒಂದು ಸಂಚಲನಕ್ಕೆ ಕಾರಣವಾಗಿದೆ. ಸಹಜವಾದ ಚರ್ಚೆಗಳು ಕೂಡ ಆಗ್ತಾ ಇದೆ. ಎಲ್ಲ ನಾಯಕರ ಬಗ್ಗೆ ಮತದಾರರು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಇಡೀ ಬೆಳವಣಿಗೆಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿಯೇ ಈ ಆಡಿಯೋಗಳಿರ್ಬೋದು, ವಿಡಿಯೋಗಳನ್ನು ಬಹಿರಂಗಪಡಿಸುವ ಮೂಲಕ ಯಾರು ಯಾವ ಸಂದರ್ಭದಲ್ಲಿ ಯಾವ ವಿಚಾರಗಳನ್ನು ಹೇಳಿದ್ರು ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ರಿಕಾಲ್ ಮಾಡ್ತಕ್ಕಂಥ ಜನರಿಗೆ ಅದನ್ನು ತಿಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಮೊನ್ನೆ ಡಿ ಕೆ ಶಿವಕುಮಾರ್ ಕ್ಷೇತ್ರಕ್ಕೆ ಬಂದ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಭಾಷಣದ ಮಧ್ಯದಲ್ಲಿಯೇ ಈ ಹಿಂದೆ ವಿಧಾನಸಭೆಯ ಅಧಿವೇಶನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಆಡಿರ್ತಕ್ಕಂಥ ಮಾತುಗಳನ್ನು ಮತ್ತು ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಮತದಾರರ ಓಲಿಕೆಗೆ ಸಂಬಂಧಪಟ್ಟಾಗ ಆಡಿರ್ತಕ್ಕಂಥ ಮಾತುಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಬಿಡಲಾಗಿತ್ತು. ಅದಕ್ಕೆ ಪ್ರತಿಯಾಗಿ ಇವತ್ತು ಮೆಗಾಸಿಟಿ ಯೋಜನೆಗೆ ಸಂಬಂಧಪಟ್ಟಾಗಿ ಡಿ ಕೆ ಸುರೇಶ್ ಅವರು ಯಾವ ರೀತಿಯಾಗಿರ್ತಕ್ಕಂಥ ರಿಯಾಕ್ಷನ್ಗಳನ್ನು ಸಿ ಪಿ ಯೋಗೇಶ್ವರ ಮೇಲೆ ಕೊಟ್ಟಿದ್ರು, ಆ ರೀತಿಯ ಆದರೆ ಆ ಒಂದು ವಿಡಿಯೋವನ್ನು ಕೂಡ ಇವತ್ತು ಜೆ ಡಿ ಎಸ್ ನಾಯಕರು ಬಿಡುಗಡೆ ಮಾಡಿದ್ದಾರೆ. ಇದು ಕ್ಷೇತ್ರದಲ್ಲಿ ಪರಸ್ಪರ ನಾಯಕರುಗಳು ಈ ಹಿಂದೆ ಆಡಿರ್ತಕ್ಕಂಥ ಮಾತುಗಳನ್ನು ನೆನಪಾಡ್ಕೊಡ್ತಕ್ಕಂಥ ಅವರ ವ್ಯಕ್ತಿತ್ವವನ್ನು ಜನರ ಮುಂದೆ ತೆಗೆದಿರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತದೆ. ಇದು ಇನ್ನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಚರ್ಚೆಗಳು ಕೂಡ ಇದೆ. ಒಂದೊಂದು ಸ್ಪಷ್ಟವಾಗ್ತಾ ಇದೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬಹಿರಂಗ ಪ್ರಚಾರಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂಥ ಈ ಸಂದರ್ಭದಲ್ಲಿ ಸಹಜವಾಗಿ ವ್ಯಕ್ತಿಗತವಾಗಿರ್ತಕ್ಕಂಥ ಆರೋಪಗಳು ಮತ್ತು ಅವರ ಪ್ರತಿಯೊಬ್ಬ ನಾಯಕರ ಕಾರ್ಯವೈಖರಿ ಬಗ್ಗೆಯೂ ಕೂಡ ವಿಶ್ಲೇಷಣಾತ್ಮಕವಾಗಿ ಅದನ್ನು ಜನರ ಮುಂದೆ ತೆಗೆದಿರ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತದೆ. ಆ ಕಾರಣಕ್ಕಾಗಿ ಈ ಕ್ಷೇತ್ರದಲ್ಲಿ ಈಗ ವಿಡಿಯೋ ವಾರ್ಗಳು ನಡೀತಾ ಇರತಕ್ಕಂಥದ್ದು. ಭಾವನಾ ಆನಂದ್, ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೇವೇಗೌಡರ ಪ್ರಚಾರ ಒಂದು ಗೇಮ್ ಚೇಂಜರ್ ಆಗಿತ್ತು. ಈಗ ದೇವೇಗೌಡರು ಬರೋದಕ್ಕೆ ಮುಂಚೆ ಯೋಗೇಶ್ವರ್ ಪರ ಒಂದು ಚೂರು ತಕ್ಕಡಿ ವಾಲ್ತಾ ಇದೆ ಅಂತ ಅನಿಸಿದ್ರೂ ಕೂಡ ಈಗ ದೇವೇಗೌಡರ ಎಂಟ್ರಿಯಿಂದ ಅಖಾಡದಲ್ಲಿ ಬದಲಾವಣೆ ಆಗುತ್ತಾ, ಗೇಮ್ ಚೇಂಜರ್ ಆಗುತ್ತಾ? ಎಸ್, ಹಳೆ ಮೈಸೂರು ಪ್ರಾಂತ್ಯಕ್ಕೆ ಹೋಲಿಸಿದರೆ ಮಾಜಿ ಪ್ರಧಾನಿ ದೇವೇಗೌಡರು 1983 ಕೂಡ ಅತ್ಯಂತ ಪ್ರಭಾವಿಶಾಲಿ ನಾಯಕರು. ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮತಗಳನ್ನು ಪಡೆಯುವುದರಲ್ಲಿ ದೇವೇಗೌಡರನ್ನು ಹೊರತುಪಡಿಸಿದರೆ ಯಾವುದೇ ನಾಯಕರು ಕೂಡ ಸಕ್ಸಸ್ ಆಗಿರ್ತಕ್ಕಂಥ ಉದಾಹರಣೆಗಳು ಇಲ್ಲ. ಈ ಕ್ಷೇತ್ರದಲ್ಲೂ ಕೂಡ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ 100,000 ಹೆಚ್ಚು ಮತಗಳು ಇರುವಂಥ ಕಾರಣಕ್ಕಾಗಿ ಆ ಮತಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮಾಜಿ ಪ್ರಧಾನಿ ದೇವೇಗೌಡರು ಪ್ರಚಾರವನ್ನು ಆರಂಭ ಮಾಡಿದ್ದಾರೆ. ಈಗ ಕಳೆದ 3 ಕೂಡ ಇಡೀ ವಯಸ್ಸಲ್ಲೂ ಪ್ರಚಾರ ಮಾಡ್ತಿರ್ತಕ್ಕಂಥ ದೇವೇಗೌಡರು ಪ್ರಮುಖ ಒಕ್ಕಲಿಗ ಸಮುದಾಯದ ಮತಗಳು ಹೆಚ್ಚಿರ್ತಕ್ಕಂಥ ಪ್ರದೇಶಗಳನ್ನು ಒಳಗೊಂಡಂತೆ ಇತರ ಚಿಕ್ಕ ಚಿಕ್ಕ ಸಮುದಾಯಗಳನ್ನು ಕೂಡ ಒಳಗೊಂಡಂತೆ ಒಕ್ಕಲಿಗ ಮತ್ತು ಇತರ ಸಮುದಾಯಗಳು ಜೊತೆಗಿರ್ತಕ್ಕಂಥ ಪ್ರದೇಶಗಳನ್ನು ಕೂಡ ಪ್ರಚಾರವನ್ನು ಮಾಡ್ತದೆ. ದಿನಕ್ಕೆ 4 ಕಡೆ ಪ್ರಚಾರ ಮಾಡುವುದರ ಮೂಲಕ ಬೇರೆ ಬೇರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಸ್ಪಷ್ಟವಾಗಿರ್ತಕ್ಕ ಸಂದೇಶವನ್ನು ದೇವೇಗೌಡರು ಕೊಡ್ತಾ ಇದ್ದಾರೆ. ನಿಜವಾಗಲೂ ಕೂಡ ದೇವೇಗೌಡರ ಒಂದು ಕ್ಷೇತ್ರದ ಪ್ರಚಾರದ ಸಹಜವಾಗಿ ಕ್ಷೇತ್ರದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ಸಂಚಲನ ಉಂಟಾಗಿದೆ. ಇದು ಕೇವಲ ಜೆ ಡಿ ಎಸ್ ಕಾರ್ಯಕರ್ತರಿಗಷ್ಟೇ ಅಲ್ಲ, ಪ್ರತಿಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಕೂಡ ದೊಡ್ಡ ಮಟ್ಟದ ಒಂದು ಶಾಕ್ ಅಂದರೂ ಕೂಡ ತಪ್ಪಾಗಲಾರದು. ದೇವೇಗೌಡರು ಪತ್ರಿಕಾ ಹೇಳಿಕೆಗಷ್ಟೇ ಸೀಮಿತವಾಗಿದ್ದರೆ ಅದರ ಪರಿಣಾಮಗಳಿರ್ತವೆ. ಬದಲಾಗಿ ಹಳ್ಳಿಗಳಲ್ಲೂ ಕೂಡ ಪ್ರಚಾರ ಮಾಡ್ತಿರ್ತಕ್ಕಂಥ ದೇವೇಗೌಡರು ಆ ಒಂದು ಭಾಗದಲ್ಲಿರ್ತಕ್ಕಂಥ ರೈತರನ್ನು ಉದ್ದೇಶಿಸಿ, ಆ ಒಂದು ಸಮುದಾಯಗಳನ್ನು ಉದ್ದೇಶಿಸಿ ಮಾಡ್ತಾ ಇರತಕ್ಕಂಥ ಭಾಷಣಗಳು, ಮತ್ತು ತಾವು 55 ಹಿಂದೆ ಚನ್ನಪಟ್ಟಣ ರಾಮನಗರಕ್ಕೆ ಬಂದ ಸಂದರ್ಭದಲ್ಲಿ ತಮ್ಮನ್ನು ಹೇಗೆ ಸ್ವೀಕಾರ ಮಾಡಿದರು, ನಂತರದಲ್ಲಿ ಈ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ಕ್ಷೇತ್ರಕ್ಕೆ ಒಂದು ಹೋರಾಟ ರಾಜಕೀಯವಾಗಿರ್ತಕ್ಕಂಥ ಹೋರಾಟವನ್ನು ಈ ಕ್ಷೇತ್ರದಲ್ಲಿ ಮಾಡುವಾಗ ಎದುರಾದಂಥ ಸಮಸ್ಯೆಗಳು ಮತ್ತು ರಾಜಕೀಯವಾಗಿರ್ತಕ್ಕ ಅಡೆತಡೆ ಎಲ್ಲದರ ಬಗ್ಗೆ ಕೂಡ ಪ್ರಸ್ತಾಪ ಮಾಡ್ತಾ ಸಹಜವಾಗಿ ರಾಜಕೀಯ ರಂಗು ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಈ ಭಾಗದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ಅಂದ್ರೂ ಕೂಡ ತಪ್ಪಾಗಲಾರದು. ರೈಟ್, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.